ಹಲೋ ಫ್ರೆಂಡ್ಸ್, ನಮಸ್ತೆ. ಸಲ್ಮಾ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಒಂದು ದೊಡ್ಡ ಕ್ವಾಂಟಿಟಿ ಅಂದರೆ ಒಂದು 3 ಕೆಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಏನೇನು ಬೇಕು, ನಾನು ಅದು ಮಸಾಲೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೆ, ಮತ್ತು ಇವಾಗ ಶುಂಠಿ ನೆನೆ ಹಾಕಿದ್ದೀನಿ. ಶುಂಠಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಶುಂಠಿ ಕ್ಲೀನ್ ಮಾಡುವಾಗ ಸ್ವಲ್ಪ ಕೊಬ್ಬರಿಣ್ಣೆನ ಹಚ್ಕೊಳ್ಳಿ, ಇಲ್ಲಾಂದರೆ ಶುಂಠಿ ಸುಲಿದಾದ್ಮೇಲೆ ಹಚ್ಕೊಳ್ಳಿ, ಕೈ ಉರಿಯುತ್ತೆ. ನೋಡಿ, ಕೊತ್ತಂಬರಿನ ನಾನು ಹಾಕ್ಕೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ, ಒಂದು 3 ಕೆಜಿಗೆ. ಲವಂಗ ನಾನು ಒಂದು 35-40 ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ನಾನೊಂದು ಬೆರಳಿದೆಯಲ್ಲ ಹೆಬ್ಬೆಟ್ಟಿನ ಪಕ್ಕದ ಬೆರಳಲ್ಲಿ, ಒಂದು 4 ಪೀಸ್ ತೊಗೊಂಡಿದ್ದೀನಿ. ನೋಡಿ, 4 ಪೀಸ್ ಹಾಕ್ತಾ ಇದ್ದೀನಿ ಇವಾಗ. ಒಂದು ಏಲಕ್ಕಿ ನಾನೊಂದು 3-4, ಈಗ ನಾನು ಅದರಲ್ಲಿ 4 ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸಿ ಮಸಾಲೆ ಹಾಕ್ಕೊಳ್ಳೋಣ ಮಿಕ್ಸಿಗೆ. ಅದು ಮೆಣಸಿನ್ಕಾಯಿನ ಯಾವತ್ತೂ ಕಟ್ ಮಾಡೋಕ್ಕೆ ಹೋಗಬೇಡಿ ಬಿರಿಯಾನಿಗೆ ಹಾಕುವಾಗ. ಬಿರಿಯಾನಿಯಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಬೀಜ ಎಲ್ಲ ಹರಡ್ಬಿಡತ್ತೆ ಮತ್ತು ಮೆಲ್ಟ್ ಆಗಿಬಿಡತ್ತೆ ಅದು. ನೀವು ಹಾಗೆ ಹಾಕಿದ್ರೆ ಅದ್ರ ಖಾರನೂ ಬಿಟ್ಕೊಳತ್ತೆ ಮತ್ತು ಮೆಣಸಿನ್ಕಾಯಿನೂ ಒಡೆಯಲ್ಲ. ನೋಡಿ, ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೈಸರ್ ಸಿಗತ್ತೆ, ಆದರೆ ನಾನು ಸ್ಲೈಸರ್ ಯೂಸ್ ಮಾಡಿಲ್ಲ, ಯಾಕಂದರೆ ನನಗೆ ಈ ಥರ ಕಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಮತ್ತು ಬೆರಳಿಗೂ ಏನು ಎಫೆಕ್ಟ್ ಇಲ್ಲ. ಸ್ಲೈಸರಲ್ಲಿ ಏನು ಗೊತ್ತಾ, ಹಿಂಗೆ ಸ್ಲೈಸ್ ಮಾಡ್ತಾ ಇದ್ದಾಗ ಬೆರಳಿನ ಚರ್ಮ ಎಲ್ಲ ಕಟ್ಟಾಗತ್ತೆ. ನೋಡಿ, ಇದು ತುರೆಮಣಿನ ನಾವೇ ಮನೇಲಿ ಮಾಡ್ಕೊಂಡಿದ್ದು, ಅಂದರೆ ನಮ್ಮ ಯಜಮಾನರು ಮಾಡಿಕೊಟ್ರು. ಅದು ಕಬ್ಬಣದಿದೆಯಲ್ಲ, ಅದು 350 ರೂಪಾಯಿ. ಆ ಮಣೆ ಮನೆಯಲ್ಲೇ ಇತ್ತು, ಹಾಗಾಗಿ ಅದನ್ನು ನಾವೇ ಮಾಡಿಕೊಂಡ್ವಿ. ಕಬ್ಬಣದ್ದು ತುರೆಮಣಿ ಅದು ತೊಗೊಂಡೋಗಿ ಕೊಟ್ಟರೆ ಆಚಾರಿ ಮಾಡಿಕೊಡೋಕ್ಕೆ, ಮಣೆನೂ ನಮ್ಮದೇ, ರೆಡಿ ಮಾಡಿಕೊಡೋಕ್ಕೆ 350 ರೂಪಾಯಿ ತೊಗೊಳ್ತಾರೆ ಎಕ್ಸ್ಟ್ರಾ. ಸುಮ್ಮನೆ ಅಂತ ವೇಸ್ಟ್ ಮಾಡೋದಂತ ಮನೆಯಲ್ಲೇ ಮಾಡಿಕೊಂಡ್ವಿ. ಈಗ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೆ. ನೋಡಿ, 4 ಏಲಕ್ಕಿ ಹಾಕಿದ್ದೀನಿ, ಮತ್ತು ಲವಂಗ ಹಾಕಿದ್ದೀನಿ, ಮತ್ತು ಚಕ್ಕೆ ಹಾಕ್ತೇನೆ, ಸ್ವಲ್ಪ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ, 1 ಎಲೆ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ ಇವಾಗ. ಒಲೆ ಹತ್ತುತ್ತಾನೇ ಇದ್ದಿಲ್ಲ, ತುಂಬ ಸುಮಾರು ಸತಾಯಿಸ್ಬಿಡ್ತು, ಆಮೇಲೆ ಚೆನ್ನಾಗಿ ಉರಿಯಿತು. ನೋಡಿ, ಮೆಣಸಿನ್ಕಾಯಿನ ಹಾಕಿದ್ದೀನಿ. ಫಸ್ಟೇ ಮೆಣಸಿನ್ಕಾಯಿ ಹಾಕ್ಕೊಬಿಡಿ, ಎಣ್ಣೆಯಲ್ಲಿ ಸಿಡಿಯತ್ತೆ. ಈರುಳ್ಳಿ ಹಾಕಿದ್ಮೇಲೆ ನಂತರ ಹಾಕಿ ಮಸಾಲೆನ ಈಗ ಹಾಕ್ತಾಯಿದ್ದೀನಿ. ಮಸಾಲೆಯಲ್ಲಿ ಹಸಿ ವಾಸನೆ ಇರುತ್ತೆ, ಆ ಹಸಿ ವಾಸನೆ ಹೋಗಬೇಕಂದ್ರೆ, ಸ್ಮೆಲ್ ಹೋಗಬೇಕಂದ್ರೆ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಆ ಥರ ಹುರ್ಕೊಳ್ಳಿ. ನೋಡಿ, ಒಂದೂವರೆ ಸ್ಪೂನಷ್ಟು ಅರಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಆಮೇಲೆ ಬೇಕಿದ್ರೆ ನೀವು ನೋಡಿ ಟೇಸ್ಟ್ ಹಾಕ್ಕೊಳ್ಳಿ. 1/3 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರನೂ ಅಷ್ಟೇ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಟೊಮೊಟೊನ ಹಾಕ್ತೆ ಇವಾಗ. ಆಮೇಲೆ ನೀರು ಜೊತೆ ಹಾಕಬೇಡಿ, ಬೇಯಲ್ಲ ಅದು, ಎಣ್ಣೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಫ್ರೈ ಮಾಡ್ತೀವಲ್ಲ ಆಗಲೇ ಹಾಕಿ 1/4 ಲೀಟ್ರಷ್ಟು ಮೊಸರು ಹಾಕಿದ್ದೀನಿ. ಬಿರಿಯಾನಿಯಲ್ಲಿ ಉಪ್ಪು, ಹುಳಿ, ಖಾರ. ನೋಡಿ, ಹುಳಿ ಬರಲಿಕ್ಕೆ ನಾವು ಮೊಸರು, ಟೊಮೆಟೊ ಮತ್ತು ನಿಂಬೆಹಣ್ಣು 1 ಕೆಜಿಯಷ್ಟು ನಾನು ಟೊಮೆಟೊ ತೊಗೊಂಡಿದ್ದೀನಿ. 3 ಕೆಜಿ ಬಿರಿಯಾನಿಗೆ 1/4 ಲೀಟ್ರ್ ಮೊಸರು, 2 ನಿಂಬೆಹಣ್ಣು, 1/4 ಕೆಜಿಯಷ್ಟು ಈರುಳ್ಳಿ, 50 ಗ್ರಾಮು ಮೆಣಸಿನ್ಕಾಯಿ, 1 ಕಟ್ಟು ಪುದೀನ ಮತ್ತು 1 ಕಟ್ಟು ಕೊತ್ತಂಬರಿ ಸೊಪ್ಪು. ಸಿಪ್ಪೆ ಎಲ್ಲ ಸುಲಿದಾದ್ಮೇಲೆ 50 ಗ್ರಾಮು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, 2 ಸೇರು 100 ಗ್ರಾಮ್ ಬರುತ್ತೆ, ಅಷ್ಟು ಹಾಕಿದ್ದೀನಿ ನಾನು. ನೋಡಿ, ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟು ಹೇಳಿದ್ದೀನಿ, ಚಿಕನನ್ನು ಚೆನ್ನಾಗಿ ಕ್ಯೂಚಿ ತೊಳೀರಿ, ಯಾಕಂದರೆ ಅದರಲ್ಲಿರೋ ರಕ್ತ ಅಂಶ ಇದೆಲ್ಲ ಎಲ್ಲ ಹೊರಗೆ ಬರುತ್ತೆ. ನಾನೊಂದು 5-6 ಸತಿ ಮಿನಿಮಮ್, ಲಾಸ್ಟ್ ಅಂದರೆ 1-7 ಸತಿನಾದರೂ ಚಿಕನ್ನ ತೊಳಿತೀನಿ. ನನಗೆ ಅದು ಕ್ಲೀನಾಗಿ ಕಾಣಬೇಕು, ವೈಟಾಗಿ, ಮತ್ತು ಅದರಲ್ಲೆಲ್ಲ ಪಕ್ಕೆಯಲ್ಲೆಲ್ಲ ಒಂಥರ ಮಾಂಸ ಥರ ಇರುತ್ತೆ, ಅದೆಲ್ಲ ಗಲೀಜೆಲ್ಲ ತೆಗಿತೀನಿ ನಾನು. ನೋಡಿ, ಈಗ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ಮುಂಚೆನೂ ಹಾಕ್ಕೊಳ್ಬೋದು,
ಇಲ್ಲ ನಾನು ಲಾಸ್ಟಿಗೆ ಹಾಕ್ಕೊಳ್ತೀನಿ, ನನಗೆ ಕೊತ್ತಂಬರಿ ಮತ್ತು ಪುದೀನದ್ದು ಫ್ಲೇವರ್ ಬೇಕಂದರೆ ಲಾಸ್ಟಿಗೂ ಆ್ಯಡ್ ಮಾಡ್ಕೊಬೋದು. ಲಾಸ್ಟಿಗೆ ಅಂದರೆ ದಮ್ಮಿಗೆ ಬಿಡ್ತೀವಲ್ಲ ನಾವು ಆವಾಗಲೂ ಆ್ಯಡ್ ಮಾಡ್ಕೊಬೇಕು. ಸಾರಿ, ಮಾಡ್ಕೊಳ್ಬೋದು, ನೀವು ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ಲಾಸ್ಟಿಗೂ ಹಾಕ್ಬೋದು ದಮ್ಮಿಗೆ ಬಿಡುವಾಗ, ಇಲ್ಲಾಂದರೆ ಫಸ್ಟಿಗೂ ಹಾಕ್ಕೊಳ್ಬೋದು. ಇವಾಗ ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಆಗಿದೆ ಫ್ರೆಂಡ್ಸ್, ಒಂದು 10 ರಿಂದ 15 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತು ಕಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಅದು ಸ್ವಲ್ಪ ನೀವು ಬಣ್ಣ ಕಲರ್ ಬರುತ್ತೆ, ಕಲರ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನೀವು ಎಷ್ಟು ಕೆ ಜಿ ಚಿಕನ್ ಹಾಕ್ತಿರೋ ಅಷ್ಟು ಕೆ ಜಿ ಅಕ್ಕಿನ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಒಂದು 1/4 ಕೆ ಜಿ ಹೆಚ್ಚು ಕಮ್ಮಿ ಹಾಕ್ಬೋದು ಅಕ್ಕಿನ. ನಾನಿಲ್ಲಿ 3 ಕೆ ಜಿ ಚಿಕನ್ಗೆ 3 ಕೆ ಜಿ ಅಕ್ಕಿನ ಹಾಕಿದ್ದೀನಿ, ಅದರ ಅಳತೆ ಪ್ರಕಾರನೂ ನೀರು ಹಾಕ್ತಾ ಇದ್ದೀನಿ. ನಮಗೆಲ್ಲ ಬಿರಿಯಾನಿ ಅಂತ ಅಂದರೆ ಏನಂತಲೇ ಗೊತ್ತಿದ್ದಿಲ್ಲ ಚಿಕ್ಕವರಿದ್ದಾಗ್ಲಿಂದನು. ಅಮ್ಮ ಏನು ಮಾಡ್ತಿದ್ರು ಹಬ್ಬದಲ್ಲೆಲ್ಲ, ಗೀ ರೈಸು ಮತ್ತು ಚಿಕನ್ ಗ್ರೇವಿ ಎರಡೇ ಮಾಡ್ತಿದ್ದಿದ್ದು. ಆಮೇಲೆ ಅಕ್ಕ ಬೆಂಗಳೂರಿಗೆ ಅಕ್ಕನಿಗೆ ಮದುವೆ ಮಾಡಿಕೊಟ್ಟಾದ್ಮೇಲೆ ಅಲ್ಲಿಂದ ಕಲ್ತು ಅಕ್ಕ ಬಂದು ಇಲ್ಲಿ ನಮಗೆ ತೋರಿಸಿದ್ದು, ಹಾಗಾಗಿ ಬಿರಿಯಾನಿ ಏನಂತ ಗೊತ್ತಾಗಿದ್ದು ನಮಗೆ. ಈಗ ನೀರು ಹಾಕಿದ್ದೀನಿ, ನೀರು ಜೊತೆ ನೀವು ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ನೀರು ಕುದೀತಾ ಇದೆ ಇವಾಗ, ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಅದ್ರ ಮೇಲೆ ನೀವು ಅಕ್ಕಿನ ಅಷ್ಟರೊಳಗೆ ನೀವು ಕುದೀತಾ ಇರಲಿ, ಅದು ಅಕ್ಕಿನ ತೊಳೆದು ಹಾಕ್ಬೋದು. ಅಕ್ಕಿನ ಸಡನ್ಲಿ ನೀವು ಹಾಕೋಕ್ಕೆ ಹೋಗಬೇಡಿ, ಕೈಯಿಂದ ಎತ್ತಿ ಹಾಕಿ. ಇಲ್ಲ ಅಂದರೆ ಈ ಬೇಳೆ ಸೋಸ್ತೀವಲ್ಲ, ಒಂದು ಬಟ್ಲು ಥರ ಬರುತ್ತೆ ನೋಡಿ ಸಿಲ್ವರಿಂದು, ಇಲ್ಲ ಸ್ಟೀಲಿಂದು, ಅದರಲ್ಲಿ ಬೇಕಿದ್ರೆ ತೆಗ್ದು ಹಾಕ್ಬೋದು. ಯಾಕಂದರೆ ಅಕ್ಕಿ ತೊಳಿತೀವಲ್ಲ, ಅದ್ರ ನೀರು ಇದರಲ್ಲಿ ಸೇರಿಸ್ಬಿಟ್ರೆ ಅನ್ನ ಎಲ್ಲ ಮೆತ್ತಗಾಗ್ಬಿಡತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಾನು, ಅಕ್ಕಿಗೆ ಕರೆಕ್ಟಾಗಿ ನೀರು ಹಾಕಿದ್ದೀನಿ. ಅಕ್ಕಿ ಅರ್ಧ ಬೆಂದಿದೆ, ಅರ್ಧ ಇನ್ನು ಅರ್ಧ ನೀರಲ್ಲಿನ ಅರ್ಧ ಅಕ್ಕಿ ಬೇಯಬೇಕು. ನೋಡಿ, ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಒಡೆದಿಲ್ಲ, ಒಂದು ಮೆಣಸಿನ್ಕಾಯಿನೂ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ, ಚಿಕನೂ ಒಡೆಯಲ್ಲ ಮತ್ತು ಮೆಣಸಿನ್ಕಾಯಿನೂ ಒಡೆಯಲ್ಲ. ಬಿರಿಯಾನಿ ಮಾತ್ರ ಈಸಿಯಾಗಿ ಮತ್ತು ಸಖತ್ತಾಗಿ ಮಾಡ್ಬೋದು. ಸ್ವಲ್ಪ ಸೌಟಲ್ಲಿ ಅಲ್ಲಾಡಿಸುವಾಗ ಲೈಟಾಗಿ ಅಲ್ಲಾಡಿಸಿ ಸಾಕು, ಬಿರಿಯಾನಿ ರೆಡಿ ಇದೆ. ನೋಡಿ, ದಮ್ಮೆಲ್ಲ ಆಗಿದೆ, ನೋಡ್ತಾ ಇರ್ಬೋದು. ಊಟ ಎಲ್ಲ ಆಯಿತು, ನೆಂಟರು ಹೋದರು, ಸ್ವಲ್ಪ ಜನ ಗಾಡಿಯಲ್ಲಿ ಹೋದರು. ಲೇಡೀಸ್ ಮಾತ್ರ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಹತ್ತಿರ ಸಿಗತ್ತೆ, ಅವ್ರು ಹೋಗ್ತಾ ಇದ್ದಾರೆ. ವೀಡಿಯೋ ಮಾಡಲ ಅಂದಿದ್ದಕ್ಕೆ ಬೇಡ ಅಂದರು, ನಮ್ಮನೆಯವ್ರು ಬೇಡ ಬಿಡು ಅಂದರು. ಅದಕ್ಕೆ ಅಫೀಫಾ ನೋಡಿ ಬಿಟ್ಟು ನಾವಿಬ್ಬರು ಬರ್ತಾ ಇದ್ದೀವಿ ಹಿಂದ್ಗಡೆಯಿಂದ. ಅಡಿಕೆ ತೋಟ ಅದು ಹಿಂದ್ಗಡೆ ಇದೆ. ಅವ್ರ ಅಪ್ಪನ ಜೊತೆ ಅಫೀಫಾ ಊಟ ಮಾಡ್ತಾ ಇದ್ದಾಳೆ ನೋಡಿ. ಐ ಕೋನ್ ತುಮೆ ಅಫೀಫಾ ಕೋನ್ ಅಯ್ಯ ಅಯ್ಯ ಹಸರಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.